ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜೂನ್ 4ನೇ ತಾರೀಕು ಗುರುವಾರ ಸದಾ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ ಸಂತ ಮಾರ್ಕನು ಬರೆದ ಶುಭ ಸಂದೇಶ ಅಧ್ಯಾಯ 12 ವಾಕ್ಯಗಳು 28-34 ತರ್ಕವನ್ನು ಕೇಳುತ್ತಿದ್ದ ಧರ್ಮಶಾಸ್ತ್ರಿಯೊಬ್ಬನು ಯೇಸುಸ್ವಾಮಿ ಸದುಕಾಯರಿಗೆ ಸಮರ್ಪಕವಾದ ಉತ್ತರ ಕೊಟ್ಟಿದ್ದನ್ನು ಮೆಚ್ಚಿ ಅವರ ಬಳಿಗೆ ಬಂದು ಆಜ್ಞೆಗಳಲ್ಲೆಲ್ಲ ಪ್ರಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದನು. ಯೇಸು ಅವನಿಗೆ, ಇಸ್ರಾಯೇಲ್ ಸಮಾಜವೇ ಕೇಳು, ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ, ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಪ್ರಥಮ ಆಜ್ಞೆ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು, ಇದೇ ಎರಡನೆಯ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದೂ ಇಲ್ಲ ಎಂದರು. ಇದನ್ನು ಕೇಳಿದ ಆ ಧರ್ಮಶಾಸ್ತ್ರಿ, ಬೋಧಕರೇ ಚೆನ್ನಾಗಿ ಹೇಳಿದಿರಿ, ದೇವರು ಒಬ್ಬರೇ, ಅವರ ಹೊರತು ಬೇರೆ ದೇವರಿಲ್ಲ ಎಂದು ನೀವು ಹೇಳಿದ್ದು ಸತ್ಯ. ಅವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸತಕ್ಕದ್ದು. ಇದಲ್ಲದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆಯೇ ನಮ್ಮ ನೆರೆಯವರನ್ನು ಪ್ರೀತಿಸತಕ್ಕದ್ದು. ಇವು ಎಲ್ಲಾ ದಹನ ಬಲಿಗಳಿಗಿಂತಲೂ, ಯಜ್ಞಯಾಗಾದಿಗಳಿಗಿಂತಲೂ ಎಷ್ಟೋ ಮೇಲಾದುವು ಎಂದನು. ಅವನ ವಿವೇಕಪೂರ್ಣವಾದ ಉತ್ತರವನ್ನು ಮೆಚ್ಚಿ ಯೇಸು, ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದರು. ಇದಾದ ಬಳಿಕ ಯೇಸುವನ್ನು ಪ್ರಶ್ನಿಸುವುದಕ್ಕೆ ಯಾರೊಬ್ಬರೂ ಧೈರ್ಯಗೊಳ್ಳಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಬಾಂಧವರೇ, ಮೂಕನು ಕ್ರೂರಿಯು ಯಾವುದೇ ಭಾಷೆ ತಿಳಿಯದವನು ಅರಿತುಕೊಳ್ಳುವ, ಅರ್ಥ ಮಾಡಿಕೊಳ್ಳುವ ಅಥವಾ ಮಾತನಾಡಬಹುದಾದ ಒಂದು ಭಾಷೆ ಪ್ರೀತಿಯ ಭಾಷೆ. ಇದನ್ನು ನಾವು ಹೃದಯದ ಭಾಷೆ ಅಂತಲೂ ಕರೆಯಬಹುದು. ಪ್ರತಿಯೊಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಭಾಷೆ ಪ್ರೀತಿಯಾಗಿದೆ. ಹುಟ್ಟಿದ ಮಗು ಯಾವ ಭಾಷೆಯನ್ನು ಮಾತನಾಡುವುದಿಲ್ಲ, ಅದರ ಭಾಷೆಯ ಪರಿವೇ ಅದಕ್ಕೆ ಇರುವುದಿಲ್ಲ. ಆದರೆ ತಾಯಿಯ ಪ್ರೀತಿಯ ಭಾಷೆ ಅದು ಅರಿತುಕೊಳ್ಳುತ್ತದೆ. ಪ್ರಾಣಿಗಳಿಗೂ ಭಾಷೆ ಬರುವುದಿಲ್ಲ, ಆದರೆ ನೀವು ಪ್ರೀತಿ ತೋರಿಸಿದರೆ ಆ ಪ್ರೀತಿಯ ಭಾಷೆಯನ್ನು ಅದು ಅರಿತುಕೊಳ್ಳುತ್ತದೆ. ಒಂದು ನಾಯಿಗೆ ಒಂದು ತುಂಡು ರೊಟ್ಟಿಯನ್ನು ನೀವು ಹಾಕಿದರೆ ಆ ಪ್ರೀತಿಗೆ ಪ್ರತಿಫಲವಾಗಿ ತನ್ನ ಪ್ರಾಮಾಣಿಕತೆಯನ್ನು ಅದು ಎಂದೆಂದಿಗೂ ತೋರುತ್ತದೆ. ಇನ್ನು ಶುಭ ಸಂದೇಶದಲ್ಲಿ ಯೇಸು ಕೂಡ ಅವರ ಬೋಧನೆಯ ಪ್ರಮುಖ ಸಾರವಾಗಿತ್ತು ಪ್ರೀತಿ. ಪ್ರಪ್ರಥಮ ಆಜ್ಞೆ ಯಾವುದು, ಕಟ್ಟಳೆ ಯಾವುದು, ಇಡೀ ಕ್ರೈಸ್ತ ಧರ್ಮವನ್ನು ಅಥವಾ ಇಡೀ ಮನುಕುಲವನ್ನು, ಇಡೀ ಆಧ್ಯಾತ್ಮಿಕತೆಯನ್ನು ನಾವು ಒಂದು ವಾಕ್ಯದಲ್ಲಿ ವ್ಯಾಖ್ಯಾನಿಸುವುದಾದರೆ ಅದು ಯಾವುದರಿಂದ ಸಾಧ್ಯ ಎಂಬುದಾಗಿ ಒಬ್ಬ ಧರ್ಮಶಾಸ್ತ್ರಿ ಯೇಸುವಿನಲ್ಲಿ ಕೇಳುತ್ತಾನೆ. ಅದಕ್ಕೆ ಯೇಸು ಕೊಟ್ಟ ಉತ್ತರ, ಆಜ್ಞೆಗಳಲ್ಲಿ ಪ್ರಪ್ರಥಮ ಆಜ್ಞೆ ಪೂರ್ಣ ಹೃದಯದಿಂದ ಸಂಪೂರ್ಣತೆಯಿಂದ ದೇವರನ್ನು ಪ್ರೀತಿಸು, ಹಾಗೆ ನಿನ್ನನ್ನು ನೀನು ಪ್ರೀತಿಸುವಂತೆ ಇತರರನ್ನು ಪ್ರೀತಿಸು. ಪ್ರೀತಿ ಒಂದೇ ಮುಖ್ಯ. ಧರ್ಮದ ಸಾರ ಪ್ರೀತಿಯಾಗಿದೆ.
ಪ್ರತಿಯೊಂದು ವಿಜ್ಞಾನದ, ಪ್ರತಿಯೊಂದು ರಾಜಕೀಯದ, ಪ್ರತಿಯೊಂದು ಸಮಾಜದ ಆಶೋತ್ತಾರಗಳು ಪ್ರೀತಿಯಾಗಿರ್ತದೆ. ಆದರೆ ಕೆಲವೊಮ್ಮೆ ಆ ಪ್ರೀತಿ ಹಾದಿ ತಪ್ಪಿದಾಗ ಹಿಂಸೆ, ಅಸೂವೆ, ದ್ವೇಷ ಆಗಿ ಮಾರ್ಪಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರೀತಿಸಲು ಮತ್ತು ಇತರರಿಂದ ಪ್ರೀತಿಯನ್ನು ಪಡೆಯಲು ಹಾತೊರೆಯುತ್ತಾನೆ. ಪ್ರೀತಿ ಎಂಬುದು ಬಹಳ ಮುಖ್ಯ. ಅದಕ್ಕಾಗಿ ಪ್ರೀತಿ ಮಾತ್ರ ಒಬ್ಬ ಮನುಷ್ಯನನ್ನು ಸಂಪೂರ್ಣಗೊಳಿಸಲು ಸಾಧ್ಯ. ನಮ್ಮ ಹೃದಯದ ಹಂಬಲ, ನಮ್ಮ ಹೃದಯದ ಅಂತರಾಳದ ತವಕ ಪ್ರೀತಿಗಾಗಿ. ಆ ಸಂಪೂರ್ಣ ಪ್ರೀತಿ ಯಾವ ವಸ್ತುವಿನಿಂದ, ಯಾವ ಮನುಷ್ಯನಿಂದ, ಯಾವುದೇ ರೀತಿಯ ಸುಖದಿಂದ ಪಡೆಯಲು ಸಾಧ್ಯವಿಲ್ಲ. ಸಂಪೂರ್ಣತೆಯ ಪ್ರೀತಿ ಕೇವಲ ದೇವರಿಂದ ಮಾತ್ರ ಪಡೆಯಲು ಸಾಧ್ಯ. ಏಕೆಂದರೆ ದೇವರೇ ಸಂಪೂರ್ಣರಾಗಿದ್ದಾರೆ. ದೇವರೇ ಸಂಪೂರ್ಣತೆಯ ತೃಪ್ತಿಯ ಶಿಖರವಾಗಿದ್ದಾರೆ. ಎಷ್ಟು ಸೊಗಸಾಗಿ ಸಂತ ಅಗಸ್ಟಿನ್ ಅವರು ಹೇಳಿದ ಮಾತು, ನಮ್ಮ ಹೃದಯಗಳು ವಿಶ್ರಮಿಸಲಾರವು, ನಿನ್ನಲ್ಲಿ ವಿಶ್ರಮಿಸುವ ತನಕ. ಅವರ್ ಹಾರ್ಟ್ಸ್ ಆರ್ ರೆಸ್ಟ್ಲೆಸ್ ಅಂಟಿಲ್ ರೆಸ್ಟ್ ಇನ್ ಯು. ನಮ್ಮ ಹೃದಯಗಳು ವಿಶ್ರಮಿಸಲಾರವು, ನಿನ್ನಲ್ಲಿ ವಿಶ್ರಮಿಸುವ ತನಕ. ಯಾಕೆಂದರೆ ಪ್ರಾಪಂಚಿಕ ಪ್ರೀತಿಯಿಂದ ಅವು ವಿಶ್ರಮಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವು ಸಂಪೂರ್ಣ ತೃಪ್ತಿಗಾಗಿ ತವಕ ಪಡುತ್ತಿವೆ. ಆ ಸಂಪೂರ್ಣ ತೃಪ್ತಿ ತವಕ ಕೇವಲ ನಿನ್ನಿಂದ ಮಾತ್ರ ಬರಲು ಸಾಧ್ಯ ಎಂಬುದಾಗಿ ಸಂತ ಅಗಸ್ಟಿನ್ ಅವರು ಹೇಳಿದ ಮಾತು. ಆದರೆ ಅನೇಕ ಬಾರಿ ಈ ಸಂಪೂರ್ಣತೆಯನ್ನು, ಈ ತೃಪ್ತಿಯನ್ನು, ಈ ಸುಖವನ್ನು ನಾವು ವಸ್ತುಗಳಲ್ಲಿ, ಮನುಷ್ಯರಲ್ಲಿ ಪಡೆಯಲು ಪ್ರಯತ್ನಿಸುತ್ತೇವೆ. ಹೀಗೆ ನಾವು ಹಾದಿ ತಪ್ಪಿ ಹೋಗುತ್ತೇವೆ. ಯಾವತ್ತೂ ಯಾವ ಮನುಷ್ಯನು ಕೂಡ ಸಂಪೂರ್ಣ ಪ್ರೀತಿಯನ್ನು ನೀಡಲು ಸಾಧ್ಯವಿಲ್ಲ. ಯಾವ ವಸ್ತು ನೀಡಲು ಸಾಧ್ಯವಿಲ್ಲ, ಯಾವ ವಿಷಯವೂ ನೀಡಲು ಸಾಧ್ಯವಿಲ್ಲ. ಕೇವಲ ಸಂಪೂರ್ಣರಾಗಿದ್ದ ದೇವರು ಮಾತ್ರ ಸಂಪೂರ್ಣವನ್ನು ನೀಡಲು ಸಾಧ್ಯ. ಏನು ನಿನ್ನಲ್ಲಿದೆ ಅದನ್ನು ಮಾತ್ರ ನೀನು ನೀಡಲು ಸಾಧ್ಯ, ಏನು ನಿನ್ನಲ್ಲಿಲ್ಲ ಅದನ್ನು ನೀನು ನೀಡಲು ಸಾಧ್ಯವಿಲ್ಲ. ಸಂಪೂರ್ಣ ಪ್ರೀತಿಯನ್ನು ದೇವರಲ್ಲಿ ಪಡೆಯಲು ಪ್ರತ್ಯೇಕವಾಗಿ ನಮ್ಮ ಪ್ರಾರ್ಥನೆಯ ಮೂಲಕ ಆತನಲ್ಲಿ ಸಂಬಂಧವನ್ನು ಇಡೋಣ. ಪ್ರಾರ್ಥನೆ ದೇವರನ್ನು ಮತ್ತು ಮನುಷ್ಯನನ್ನು ಒಂದುಗೂಡಿಸುವ ಕೊಂಡಿ. ಆ ಪ್ರಾರ್ಥನೆಯ ಮೂಲಕ ದೇವರಲ್ಲಿ ನಾವು ಐಕ್ಯಗೊಳ್ಳುತ್ತೇವೆ. ನಮ್ಮ ಹೃದಯಗಳು ದೇವರಲ್ಲಿ ಮೇಲಕ್ಕೆ ಎತ್ತಲ್ಪಡುತ್ತವೆ. ಆತನ ಪ್ರೀತಿ ಕೆಳಕ್ಕೆ ಇಳಿದು ಬರುತ್ತದೆ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೀಯ ಸ್ವಾಮಿ ವಿಜಯ್ ಡಿಕಾಸ್ಟ. ದೇವರು ನಿಮಗೆ ಸದಾ ಹರಸಲಿ. ಧನ್ಯವಾದಗಳು.